ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಯಾಬೀನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಫಸ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸೋಯಾಬೀನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ಅದಾದಮೇಲೆ ಬಿಸಿ ನೀರನ್ನ ತೆಗೆದು ಅದರೊಳಗೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಆ ಸೋಯಾಬೀನ ಹಿಂಡ್ಕೊಳ್ಳಿ. ಹಿಂಡ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಸೋಯಾಬೀನು ಮತ್ತು ಮೊಸರು, ಅದಾದಮೇಲೆ ಚಿಲ್ಲಿ ಪೌಡರು, ಗರಂ ಮಸಾಲ, ಆಮೇಲೆ ಧನಿಯಾ ಪೌಡರು, ಅದಾದಮೇಲೆ ಹಳದಿ ಪೌಡರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಗೋಡಂಬಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಪೇಸ್ಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಈ ಮಸಾಲ ಏನು ಹಾಕಿರ್ತೀವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 7-8 ನಿಮಿಷ ಹಾಗೆ ಬಿಡಿ. ನೆಕ್ಸ್ಟ್ ಇವಾಗ ಟೊಮೆಟೊ ತೊಗೊಂಡು ಅದನ್ನು ರುಬ್ಕೊಳ್ಳಿ, ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಚಕ್ಕೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಬ್ರೌನಿಷ್ ಬಂದಮೇಲೆ ಮಸಾಲೆ ಪದಾರ್ಥಗಳೇನಿದೆಯೋ, ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ನೆನೆ ಹಾಕಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ, ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಾಗೆ ಬಿಡೋಣ. ನೆಕ್ಸ್ಟ್ ಇದು ಚೆನ್ನಾಗಿ ಕುದೀತಾ ಇದೆ. ಅದಾದಮೇಲೆ ನೆಕ್ಸ್ಟು ನಾವು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮತ್ತು ಇನ್ನೊಂದು ಸರಿ ಮಿಕ್ಸ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಹಾಗೆ ಬಿಡೋಣ. ನೆಕ್ಸ್ಟ್ ಇವಾಗ ನಾವು ಗೋಡಂಬಿದೇನಿರುತ್ತೆ ಪೇಸ್ಟು ಅದನ್ನು ಹಾಕ್ಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅಷ್ಟೇ ಕಣ್ರಿ, ರೆಡಿ.